ಇದಕ್ಕೆ ಖಾಸಗಿ ಸುದ್ದಿವಾಹಿನಿಗೆ ಸಂದರ್ಶನ ಕೊಡಬೇಕಾದ್ರೆ ಸಿದ್ದರಾಮಯ್ಯ ಅವರು ಸಹ ಹೇಳಿದ್ರು ಅದಾದ್ಮೇಲೆ ಸಿದ್ದರಾಮಯ್ಯ ಸಾಹೇಬ್ರೆ ಅದಕ್ಕೆ ಬಹಳ ಸ್ಪಷ್ಟವಾದಂತ ಉತ್ತರ ಕೊಟ್ಟಿದ್ದಾರೆ. ನೀವು ಅದನ್ನ ಆ ವೆಬ್ಸೈಟ್ ಅಲ್ಲಿ ಏನ್ ಬಂದಿತ್ತು ಅದು ಕೂಡ ತೆಗೆದ್ಬಿಟ್ಟಿದ್ದಾರೆ, ಡಿಲೀಟ್ ಮಾಡಿದ್ದಾರೆ. ಇಟ್ ವಾಸ್ ರಾಂಗ್ಲಿ ಅಟ್ರಿಬ್ಯೂಟೆಡ್ ಅಂದ್ಬಿಟ್ಟು ಆ ಸುದ್ದಿವಾಹಿನಿ ಅವರು ಕೂಡ ಹೇಳಿದ್ದಾರೆ. ಸುಮ್ಮನೆ ಅದಿರ್ಲಾರ್ದ ವಿಷಯನ ತಿರುಚಿ ಅದನ್ನ ಪ್ರಸ್ತಾಪ ಮಾಡಿ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ಮೇಲೆ ಇವೆಲ್ಲ ಕೇಳ ಸರಿಯಲ್ಲ. ಈಗ ಬಿಜೆಪಿ ಅವರು ಹತಾಶರಾಗ್ಬಿಟ್ಟಿದ್ದಾರೆ, ರೌಡಿ ಮೋರ್ಚಾನೇ ಓಪನ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಮೊನ್ನೆ ನೀವು ನೋಡಿದ್ರಲ್ಲ ಭಾಸ್ಕರ್ ರಾವ್ ಸಾಹೇಬ್ರಿ ಪಕ್ಕದಲ್ಲಿ ಯಾರು ನಿಂತಿದ್ದು? ಸೈಲೆಂಟ್ ರವಿನಾ ಏನು ಹೆಸರು? ಸೈಲೆಂಟ್ ಸುನಿಲ್. ಸೈಲೆಂಟ್ ಸುನಿಲ್ ನಿಂತಿದ್ದು ಅವ್ರ ಮನೆಗೆ ಹೋಗ್ತಾ ಇದ್ರು. ಇವ್ರ ಇವ್ರು ಸೈಲೆಂಟ್ ಸುನಿಲ್ ಅಲ್ಲ, ಬಹುಶಃ ಭಾಸ್ಕರ್ ರಾವ್ ಅವರ ಹೆಸರು ಕೇಳಿದ್ರೆ ಅಂಜು ಓಡೋಗ್ತಾ ಇದ್ರು. ಅನಿವಾರ್ಯ ಪರಿಸ್ಥಿತಿ, ಬಿಜೆಪಿನಲ್ಲಿ ಒಬ್ಬ ಅಭ್ಯರ್ಥಿ ಹೋಗಿ ಇವತ್ತು ಅವ್ರ ಸಹಾಯ ಕೇಳಬೇಕಾಗ್ತಾ ಇದೆ. ಚಿತಾಪುರ್ನಲ್ಲಿ ಕೂಡ ಇವತ್ತು ಯಾವ ಕ್ಯಾಂಡಿಡೇಟನ್ನು ಆಯ್ಕೆ ಮಾಡಿದ್ದಾರೆ, ಇದೇ ಬಿಜೆಪಿ ಸರ್ಕಾರ ಗಡೀಪಾರು ಮಾಡಿದ್ದು. ಇದೇ ಬಿಜೆಪಿ ಸರ್ಕಾರದಲ್ಲಿ ಯಾದಗಿರಿನಲ್ಲಿ ಅಂಗನವಾಡಿನಲ್ಲಿ ಸಿಗುವಂಥ ಮಿಲ್ಕ್ ಪೌಡರ್ ಅನ್ನು ಇವರು ಮಾರಾಟ ಮಾಡ್ತಾ ಇದ್ದಾರೆ ಅಂದರೆ ಅಂತ ಕೇಸಿಗೆ ಕನ್ವಿಕ್ಟ್ ಆಗಿದವರು. ಸೊ ಬಿ ಜೆ ಪಿಯವರು ಏನಾದರೂ ಮಾಡಿ ಚುನಾವಣೆ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಣದ ಬಲ, ತೋಳ್ಬಲ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಇದರಲ್ಲಿ.